ವೀಕ್ಷಕರೇ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾವಗಡ 97.54% ಫಲಿತಾಂಶ ಪಡೆದಿದೆ. ಇತ್ತ ಶೈಕ್ಷಣಿಕ ಜಿಲ್ಲೆಗೆ ಪಾವಗಡ ಪ್ರಥಮ ಸ್ಥಾನ ಗಳಿಸಿದೆ. 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 2830 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಾಸಾಗಿದ್ದು ಶೇಕಡ 97.54% ಫಲಿತಾಂಶ ಸಾಧನೆ ಮಾಡಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇತ್ತ ವಿದ್ಯಾರ್ಥಿನಿಯರು ಶೇಕಡ 97.75% ಫಲಿತಾಂಶ ಗಳಿಸಿದರೆ ಬಾಲಕರು ಶೇಕಡ 97.32% ಫಲಿತಾಂಶ ಸಾಧನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಾಲಕರು 1495, ಬಾಲಕಿಯರು 1335 ಜನ ಪಾಸಾಗಿದ್ದಾರೆ. ವಿದ್ಯಾರ್ಥಿಗಳು 600 ಮೇಲೆ ಅಂಕ ಪಡೆದ 7 ಜನ ವಿದ್ಯಾರ್ಥಿಗಳು, 600 ಹೆಚ್ಚು ಅಂಕ ಗಳಿಸಿರುವ ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ತಾಲೂಕಿನಲ್ಲಿ 625-624 ಅಂಕ ಪಡೆದ 2 ವಿದ್ಯಾರ್ಥಿಗಳು ತಾಲೂಕಿನ ಪ್ರಥಮ ಸ್ಥಾನ ಪಡೆದುಕೊಂಡು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಹೆಸರು ಪ್ರಜ್ವಲ್ ಚೌಧರಿ. ನಾನು ಇಲ್ಲೇ ಪಾವಗಡದಲ್ಲಿರುವ ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. 10ನೇ ತರಗತಿ ಮುಗಿಸಿಕೊಂಡಿದ್ದೇನೆ. ನಮ್ಮ ತಂದೆ ತಾಯಿ ಬಂದುಬಿಟ್ಟು ಆಂಧ್ರದವರು, ಆದರೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಕರ್ನಾಟಕದಲ್ಲಿನೇ ಅಭ್ಯಾಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಓದ್ತಿದ್ದೆ, ಕರೋನಾ ಕಾರಣದಿಂದ ಇಲ್ಲಿ ಪಾವಗಡಗೆ ಶಿಫ್ಟ್ ಆದೆ. ಇಲ್ಲಿ ಇವರು ಶಿಕ್ಷಕರು ಚೆನ್ನಾಗಿದ್ದಾರೆ, ಶಾಲೆನೂ ಚೆನ್ನಾಗಿದೆ. ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ? ಶ್ರೀ ಗುರುಕುಲ ಇಂಟರ್ನ್ಯಾಷನಲ್. ಓಕೆ. ಫ್ಯಾಕಲ್ಟಿನೂ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಅವರು ಮತ್ತು ನಾವು ಕೊಲ್ಯಾಟ್ರಲ್ ಆಗಿ ಕಷ್ಟಪಟ್ಟಿರೋದ್ರಿಂದ ಈ ಫಲಿತ ತೆಗಿಲಿಕ್ಕೆ ಸಾಧ್ಯ ಆಗಿದೆ. ಯಾವ ರೀತಿ ಎಫರ್ಟ್ ಹಾಕಿದ್ರು ಓದಲಿಕ್ಕೆ? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ವಿ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ದೀವಿ. ಇನ್ನೇನಂದರೆ ಬಟ್ಟೆ ಹೊಡಿಬಾರ್ದು, ಯಾವ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಬರಿಬೋದು. ಈಗ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ? 625-624 ಬಂದಿದೆ. ಏನು ಮುಂದೆ ಏನಾಗಬೇಕಂತಿದ್ರೆ? ಮುಂದೆ ಪ್ರೋಗ್ರಾಮ್, ಸಾಫ್ಟ್ವೇರ್ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂತ. ಈಗಿನ ವಿದ್ಯಾರ್ಥಿಗಳೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವಾಗ ಇರೋ ಕಾಂಪಿಟೇಷನ್ಗೆ ಹೊರಗಡೆ ನಿಮಗೆ ಜಾಬ್ ಸಿಗೋದು ತುಂಬ ಕಷ್ಟ ಇದೆ. ಸ್ಪೆಷಲ್ ಸ್ಕಿಲ್ ಏನೋ ಒಂದು ಅಭ್ಯಾಸ ಮಾಡಬೇಕು ಅಂತ ಅಡ್ವೈಸ್ ಕೊಡ್ತೀನಿ. ಅಕಾಲಿಕ ಮಳೆಯಿಂದ ಗೌರಿಬಿದನೂರಿನ ರೈಲ್ವೆ ಅಂಡರ್ ಬ್ರಿಡ್ಜ್ ತುಂಬಿದ ಪರಿಣಾಮ ಅಂಡರ್ ಬ್ರಿಡ್ಜ್ ಪಕ್ಕದಲ್ಲಿ ಕುರಿ ಹಾಗೂ ದನಗಾಯಿಗಳು ಹೋಗಲು ದಾರಿ ಬಿಡದಿರುವ ಸಮಸ್ಯೆಗೆ ಸಂಬಂಧಿಸಿದಂತೆ ಪಿಡಿಒ ಮಧುಸೂದನ್ ಸ್ಥಳಕ್ಕೆ ಧಾವಿಸಿ ವಿವಾದ ಪರಿಹರಿಸಿ ದನ ಹಾಗೂ ಕುರಿ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೌರಿಬಿದನೂರು ತಾಲೂಕಿನ ಚಿಕ್ಕಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಗುರುಗೋಡಿನಿಂದ ರಾಮಚಂದ್ರಪುರಕ್ಕೆ ಹೋಗಲು ರೈಲ್ವೆ ಅಂಡರ್ ಪಾಸ್ ಇದ್ದು ಮಳೆ ಬಂದರೆ ಅದು ತುಂಬಿ ಕುರಿ ದನಗಳು ಪರ್ಯಾಯ ಮಾರ್ಗವಿಲ್ಲದೆ ರೈಲ್ವೆ ಅಂಡರ್ ಪಾಸಿನ ಸಮೀಪದ ಮನೆಗಳವರು ದಾರಿ ಬಿಡದೆ ಗಲಾಟೆ ಮಾಡ್ತಿದ್ರು. ಎಲ್ಲ ಮುಚ್ಚಾಕ್ ಬಿಟ್ಟು ಅಲ್ಲೇ ಕಳ್ಕೊಂಡ್ ಬಿಟ್ಟಿದ್ದಾರೆ, ಅರ್ಥ ಆಯ್ತಾ? ಅದ್ ಮೇಲ್ಗಡೆ ಇವಾಗ ಚರಂಡಿ ಹೆಂಗಿದೆ, ಮೊದ್ಲು ಹೆಂಗಿದೆ ಗೊತ್ತಲ್ಲ. ಈಗ ಚರಂಡಿ ಇದೆಯಲ್ಲ, ಇಲ್ಲಿ ಚರಂಡಿಗೆ ಚರಂಡಿ ಹೆಂಗಿದೆ ಫುಲ್ಲಿಂಗ್ ಬಾಗ್ಲು ಫ್ರಂಟ್ ಬಾಗ್ಲಿಂದ ಇದೆ. ಈ ಮಾಹಿತಿ ತಿಳಿದು ಪಿಡಿಒ ಮಧುಸೂದನ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ತುಂಬಿದ್ದು ದನ ಕುರಿ ಗಾಯಿಗಳು ರೈಲ್ವೆ ಅಂಡರ್ ಪಾಸ್ ಪಕ್ಕದ ಜಾಗದಲ್ಲಿ ಹೋಗುತ್ತವೆ, ಅದಕ್ಕೆ ನೀವು ತೊಂದರೆ ಮಾಡಬೇಡಿ, ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ತುಂಬಿದೆ, ಈ ಸಂಬಂಧ ರೈಲ್ವೆ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ, ಆಗ ದನ ಕುರಿಗಳನ್ನು ಅಂಡರ್ ಪಾಸ್ನಲ್ಲಿ ಕರೆದುಕೊಂಡು ಹೋಗ್ತಾರೆ ಎಂದು ಅಲ್ಲಿನ ಸ್ಥಳೀಯರಿಗೆ ಮನವರಿಕೆ ಮಾಡಿಕೊಟ್ಟು ಸಮಸ್ಯೆ ಇತ್ಯರ್ಥಪಡಿಸಿ ದನ ಕುರಿ ಗಾಯಿಗಳು ಓಡಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವಾಗ ಮೊದಲು ಚರಂಡಿ ಇತ್ತಲ್ಲ. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕೆಂಪಮ್ಮ ದೇವಿ, ಶ್ರೀ ಕೊಲ್ಲಾಪುರದಮ್ಮ ದೇವಿ, ಮಾರಣಗೆರೆ ಶ್ರೀ ಕೆಂಪಮ್ಮ ದೇವಿ, ಶ್ರೀ ಚಿಕ್ಕಮ್ಮ ದೇವಿಯವರ ಗಂಗಸ್ನಾನ ಅದ್ಧೂರಿಯಾಗಿ ನಡೆಯಿತು. ಆರತಿ ಬಾನದ ಅಂಗವಾಗಿ ದೇವಾಲಯದ ಗುಡಿಕಟ್ಟಲಾಗಿತ್ತು. 12 ಗ್ರಾಮದ ಮುತ್ತೈದೆಯರು ತಂಬಿಟ್ಟಿನಿಂದ ಮಾಡಿದ ಆರತಿ ಅರ್ಪಿಸಿ ಪೂಜೆ ಸಲ್ಲಿಸಿದರು.
ಶ್ರೀ ಕೆಂಪಮ್ಮ ದೇವಿ ಹಾಗೂ ಮಹಾನಗರಿಯ ಶ್ರೀ ಕೆಂಪಮ್ಮ ದೇವಿಗೆ ತಿರುಗು ಕುದುರೆ ವಾಹನ ಹಾಗೂ ಕೊಲ್ಲಾಪುರದಮ್ಮ ದೇವಿಯನ್ನ ಆನೆ ವಾಹನದಲ್ಲಿ ಕೂರಿಸಿ ಕೋಡಿ ಸರ್ಕಲ್ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ಸಾಗಿ ತಿಪ್ಟೂರು ಅಮಾನಿಕೆರೆ ಕಲ್ಯಾಣಿಯಲ್ಲಿ ಕಳಶ ಸ್ಥಾಪನೆಯೊಂದಿಗೆ ಗಂಗಾಸ್ನಾನ ನೆರವೇರಿಸಲಾಯಿತು. ನಂತರ ನೆಲಮಹಡಿಯೊಂದಿಗೆ ಮೂಲಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಸಾವಿರಾರು ಜನ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು. ಕೊರಟಗೆರೆಯ ಲಿಂಗಾಪುರದ ದಲಿತ ಕುಟುಂಬಕ್ಕೆ 70 ವರ್ಷದಿಂದ ಸ್ಮಶಾನದ ಜಾಗವೇ ಮರೀಚಿಕೆಯಾಗಿದೆ. ಖಾಸಗಿ ಮನೆಯಲ್ಲಿ ಕುಳಿತು ಅಧಿಕಾರಿಗಳಿಂದ ಸ್ಮಶಾನದ ಸರ್ವೆ ಕೆಲಸ. ಸರ್ಕಾರಿ ಕಚೇರಿಯಿಂದ ಸ್ಮಶಾನದ ಜಾಗ ಗುರುತು. ಅತ್ತ ಮೃತ ದಲಿತ ಮಹಿಳೆಯ ಶವ ಸಂಸ್ಕಾರಕ್ಕೆ ಸ್ಥಳವಿಲ್ಲ. ಇತ್ತ ದಲಿತ ಕುಟುಂಬ ವರ್ಗ ಉಳಿಮೆ ಮಾಡುತ್ತಿರುವ ತಮ್ಮ ಜಮೀನು ಬಿಡೋದಿಲ್ಲ. ಸ್ಮಶಾನದ ಜಮೀನಿಗಾಗಿ ಸರ್ಕಾರಿ ಅಧಿಕಾರಿ ವರ್ಗ ಮತ್ತು ದಲಿತ ಕುಟುಂಬದ ನಡುವೆ ವಾಗ್ವಾದ ನಡೆದಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಕಳೆದ 70 ವರ್ಷದಿಂದ ದಲಿತ ಕುಟುಂಬಗಳಿಗೆ ಸ್ಮಶಾನದ ಜಾಗವಿಲ್ಲದೆ ಸಮಸ್ಯೆ ಸೃಷ್ಟಿಯಾಗಿದೆ. ಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 7ರಲ್ಲಿ ಕೊರಟಗೆರೆಯ ಕಂದಾಯ ಇಲಾಖೆಯ ಅಧಿಕಾರ ವರ್ಗ ದಲಿತರಿಗೆ ಸ್ಮಶಾನಕ್ಕಾಗಿ 10 ಗುಂಟೆ ಜಮೀನನ್ನು ಮಂಜೂರಾತಿ ಮಾಡಲಾಗಿತ್ತು. ಕಂದಾಯ ಇಲಾಖೆಯಿಂದ ಲಿಂಗಾಪುರ ಗ್ರಾಮದ ದಲಿತರಿಗೆ ಸರ್ವೆ ನಂಬರ್ 7ರಲ್ಲಿ ಗುರುತಿಸಿ ಮಂಜೂರು ಮಾಡಲಾಗಿದೆ. ಮಂಜೂರಾದ ಜಾಗದಲ್ಲಿ ಈಗಾಗಲೇ ದಲಿತ ಕುಟುಂಬದ ಸಮುದಾಯದ ಕುಟುಂಬವೊಂದು ಕೆಲ 50 ವರ್ಷದಿಂದ ಉಳುಮೆ ಮಾಡಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರ ವರ್ಗ ಸ್ಮಶಾನದ ಜಾಗವನ್ನು ಸರ್ವೆ ಕೆಲಸ ನಡೆಸುವಾಗ ಏಕೆ ಸ್ಥಳೀಯರಿಗೆ ಮಾಹಿತಿ ನೀಡಿಲ್ಲ ಎಂಬುದೇ ಅನುಮಾನಕ್ಕೆ ಕಾರಣವಾಗಿದೆ. ಲಿಂಗಾಪುರ ಗ್ರಾಮದ ಖ್ಯಾತಪ್ಪ ಮಾತನಾಡಿ, ಜಮೀನು ಇಲ್ಲದ ನೂರಾರು ಕುಟುಂಬದ ಜನರಿಗೆ ರಸ್ತೆ ಬದಿ ಮತ್ತು ಚರಂಡಿಯ ಸ್ಮಶಾನ. ನಮ್ಮೂರಲ್ಲಿ ಲಿಂಗಾಪುರ ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ. ನನ್ನ ಮಡದಿ ಲಕ್ಕಮ್ಮ ಮೃತಪಟ್ಟಿದ್ದಾಳೆ. ನಮಗೆ ಜಮೀನು ಇಲ್ಲದ ಪರಿಣಾಮ ಶವ ಸಂಸ್ಕಾರ ಎಲ್ಲಿ ನಡೆಸಬೇಕು ಎಂಬುದೇ ನನಗೆ ಯಕ್ಷ ಪ್ರಶ್ನೆ ಎಂದರು. ನಮ್ ಜಮೀನಿಲ್ಲ, ನಾವು ಒಬ್ಬಂಟಿಗರು, ಸತ್ರೆ ಉಣ್ಣ ಜಾಗ ಇಲ್ಲ. ಇದು ನಾವು ಬೇಡ ಅಂತ ಇದ್ದೀವಿ. ಅವ್ರು ಮಾಡಬೇಕು ಅಂತಲೇ ಬಂದವ್ರೆ. ನಮಗೆಲ್ಲೂ ಯತ್ನವೇ ಇಲ್ಲ ಸ್ವಾಮಿ. ಇದೇ ತಿಪ್ಪೆ ಹಾಕೋಕ್ಕೂ, ನಮಗೆ ದನ ಕಟ್ಟೋಕ್ಕೂ ಎಲ್ಲಕ್ಕೂ ವಶೀಕರ ಇಲ್ಲ. ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ಸ್ವಾಮಿ. ಇಲ್ಲಿ ಅಷ್ಟು ಮಾಡ್ತಾ ಇದ್ದೀವಿ, ಅದಕ್ಕೂ ಬೇಡ ಅಂತ ಹೇಳಿ ಎಲ್ಲ ಹಿಂಗೆ ಬಂದು ಎಲ್ಲ ಮಾಡಕ್ಕೆ ಬಂದವ್ರು ಸ್ವಾಮಿ. ನಾವು ಉಳಿಸ್ಲಿಲ್ಲ ಸ್ವಾಮಿ. ಯಾರು ಎಲ್ಲ ಬಂದರು ಅವತ್ತು ಬೇಡ ಅಂತ ಹೋದ್ರು. ಇಷ್ಟು ಮಾಡೋರು ಏನು ಬಡಿಯೋಕೆ ಬಡಿಯೋಕೆ ಬರ್ತಾರೆ ಸ್ವಾಮಿ.
ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಮ್ಮ ಇದನ್ನ? ಇದು ಆಲೇ ಸುಮಾರು ಒಂದು 80 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ನೋಡಿರಿ ಹಿಂಗಲ್ಲ ಮಾಡ್ತಾರ ಹೆಣ್ಣು ಮಕ್ಳು, ನಾಲ್ಕು ಹೆಣ್ಣು ಮಕ್ಳು, ಏನು ಮಾಡ್ಬೇಕು ಸ್ವಾಮಿ? ನಾವು ನಾಲ್ಕು ಎತ್ತು ಹೇಳ್ಕೊಂಡು ಹೋಗ್ತೀವಿ, ಏನು ಮಾಡ್ಬೇಕು ಹೇಳಿ ಸ್ವಾಮಿ? ಇವತ್ತು ಬಂದವ್ರು ನಾವ್ ಹಿಂದಾಗ ಮಾಡ್ಕೊಂಡು ಹೋಗಿ ನಾವ್ ಇರ್ಲಿಲ್ಲ, ಹಿಂಗ್ ಅಂದಂಗಿದ್ರೆ ನಾವೆಂತ ಮಾಡಿಸ್ಕೊಳ್ಳೋ. ಇವತ್ತು ಬಂದವ್ರು ಹಿಂಗ್ ಮಾಡ್ಬೇಕು ಅಂತ. ಇನ್ನು ಮಾವತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮಾತನಾಡಿ, ತಹಸೀಲ್ದಾರ್ ಮತ್ತು ತಾಲೂಕ್ ಪಂಚಾಯಿತಿ ಇಒ ನಿರ್ಲಕ್ಷ್ಯದಿಂದ ಸ್ಮಶಾನದ ಸಮಸ್ಯೆ ಸೃಷ್ಟಿಯಾಗಿದೆ. ಸ್ಮಶಾನದ ಜಾಗವನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿದರೆ ನರೇಗಾ ಯೋಜನೆಯಡಿ ಸ್ಮಶಾನ ಅಭಿವೃದ್ಧಿಗೆ ಮಾಡುತ್ತೇವೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ, ಮೀನಸಂದ್ರ, ಮಾವತ್ತೂರು, ಚನ್ನವಡೇರಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಸಮಸ್ಯೆ ಇದೆ ಎಂದು ಆರೋಪ ಮಾಡಿದರು. ಸದಸ್ಯ ಮಾಜಿ ಅಧ್ಯಕ್ಷ ಅಲ್ಲಿ ಸದಸ್ಯರು ಮಂಜುನಾಥ್ ಅಂತೇಳಿ, ನಾನು ಕಳೆದ ಒಂದು ವರ್ಷದ ಮೀಟಿಂಗಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಊರಲ್ಲೂ ಸ್ಮಶಾನ ನಿರ್ಮಾಣ ಮಾಡಲಿಕ್ಕೆ, ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎನರ್ಜಿಯಿಂದ ಅವಕಾಶ ಐತೆ, ಮಾಡೋಣ, ಜಾಗ ಗುರುಸ್ಕೊಡಿ ಅಂತೇಳಿ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ, ಇವಾಗೂ ಮನವಿ ಕೊಟ್ಟಿದ್ದೀವಿ. ಯಾವ ಒಂದ್ಸಲಿ ಬರ್ತಾರೆ, ಒಂದ್ಸಲಿ ಬರ್ದಂಗೆ ಆಗ್ತಾರೆ. ಒಂದ್ಸಲಿ ಬಂದು ಒಂದು ಡಾಕ್ಯುಮೆಂಟ್ ತಂದಿಲ್ಲ. ಈ ಲೋಕಲರ್ನ ಜಮೀನವ್ರನ್ನ ಉಳುಮೆ ಮಾಡೋರ್ನ ಕರೆಸ್ಬಿಟ್ಟು ಅವ್ರ ಜೊತೆ ಮಾತುಕತೆ ಆಡಿ ಮಾಡಿದರೆ ಈ ಸಮಸ್ಯೆ ಉದ್ಭವ ಆಗ್ತಿರಲ್ಲ. ಇವತ್ತು ಹೆಣ ಸತ್ತೈತೆ, ಹೆಣ ಇಕ್ಕೊಂಡು ಮನೆ ತಗೊಂಡಿದ್ದೀವಿ, ಇವತ್ತು ಇಲ್ಲಿ ಜಾಗ ಸಡ್ಡೆ ಮಾಡಕ್ಕೆ ಬಂದಿದ್ದೀವಿ. ಈ ಥರ ರೀತಿ ಆಗಬಾರ್ದು, ಇದು ಎಲ್ಲ ಹಳ್ಳಿಗೂ ಇರೋ ಸಮಸ್ಯೆನೇ. ಫಸ್ಟು ಆ ಊರಿಗೆ ಆ ಸ್ಮಶಾನ ಜಾಗನ ಸಡ್ಡೆ ಮಾಡ್ಕೊಡ್ಬೇಕು. ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಮನವಿ ತಹಸೀಲ್ದಾರ್ಗೆ, ತಹಸೀಲ್ದಾರ್ ಮೇಡಮ್ರು ನಾವು ಗುರುಸಿದ್ವಿ ಅಂತ ಬಿಟ್ಟರೆ ಅದು ಕೆಲಸ ಆಗಲ್ಲ. ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಬೇಕು, ಹ್ಯಾಂಡ್ ಓವರ್ ಮಾಡ್ಕೊಂಡು ಅದ್ಬಸ್ ಮಾಡಬೇಕು, ಕಲ್ಲು ಹಾಕ್ಬೇಕು, ಕಲ್ಲು ಹಾಕಿ ಫೆನ್ಸಿಂಗ್ ಮಾಡಿ ಅಲ್ಲಿ ಕುಡಿಯ ಒಂದು ಟ್ಯಾಂಕ್ ನೀರು ಕುಡಿಸಿ ಅಲ್ಲಿ ಒಂದು ರಸ್ತೆ ಮಾಡಿದೆ, ಅದು 100% ಸ್ಮಶಾನ ಅಭಿವೃದ್ಧಿ ಆಗ್ತದೆ. ಇಲ್ಲ ಈ ಥರ ಮಾಡ್ಕೊಂಡ್ರೆ ಯಾವ ಊರಿಗೂ ಸ್ಮಶಾನ ಅಭಿವೃದ್ಧಿ ಆಗಲ್ಲ. ಯಾರ ವೈಫಲ್ಯದಿಂದ ಈ ಥರ ಆಗಿದೆ? ಅಧಿಕಾರಿಗಳ ವೈಫಲ್ಯನೇ ಇದು, ಅಧಿಕಾರಿಗಳ ವೈಫಲ್ಯನೇ ಇದು ಈ ಸಮಸ್ಯೆ ಕಾರಣ. ಕಂದಾಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಲಿಂಗಾಪುರ ಗ್ರಾಮದಲ್ಲಿ ದಲಿತ ಕುಟುಂಬಗಳ ನಡುವೆ ಸ್ಮಶಾನ ಮತ್ತು ಜಮೀನಿನ ಸಮಸ್ಯೆ ಸೃಷ್ಟಿಯಾಗಿದೆ. ದಲಿತ ಕುಟುಂಬದ ವ್ಯಕ್ತಿ ಮೃತಪಟ್ಟಾಗ ಮಾತ್ರ ಸಮಸ್ಯೆ ನಿವಾರಣೆ ಮಾಡುವ ಅಧಿಕಾರ ವರ್ಗ ಮುಂಜಾಗ್ರತೆ ಕ್ರಮ ಕೈಗೊಂಡು ಸ್ಮಶಾನ ಗುರುತಿಸುವಲ್ಲಿ ವಿಫಲವಾಗಿದ್ದಾರೆ. ಕೊನೆಗೆ ದಲಿತ ಕುಟುಂಬ ಉಳುಮೆ ಮಾಡುತ್ತಿದ್ದ ಸ್ಥಳದಲ್ಲಿಯೇ ಉಪತಹಸೀಲ್ದಾರ್ ನರಸಿಂಹಮೂರ್ತಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಮೃತ ದಲಿತ ಮಹಿಳೆಯ ಅಂತ್ಯ ಸಂಸ್ಕಾರ ನಡೆಸಿ ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಸರಿಪಡಿಸಲಾಗಿದೆ. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೈಗಾರಿಕಾ ಹೋಬಳಿ ದಾಬಸ್ಪೇಟೆಯಾದರೆ ಕೃಷಿ ಹೋಬಳಿ ತ್ಯಾಮಗೊಂಡ್ಲು ಮತ್ತು ಕಸಬಾ ಹೋಬಳಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಜ್ಞಾನಧಾಮ ಶಾಲೆಯ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಸುಮಾರು 63 ವಿದ್ಯಾರ್ಥಿಗಳಲ್ಲಿ 51 ಮಕ್ಕಳು ಅತ್ಯುನ್ನತ ಶ್ರೇಣಿ ತೇರ್ಗಡೆ ಹೊಂದಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಫಲಿತಾಂಶ ಪಡೆದಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕೋವಿಡ್ 19 ನಂತರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 20% ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಠ್ಯ ಕಡಿಮೆ ಮಾಡಿದ್ರು. ವಿದ್ಯಾರ್ಥಿಗಳ ಸಾಧನೆಗೇನು ಕಡಿಮೆ ಇಲ್ಲ ಎಂಬಂತೆ ಈ ಬಾರಿ ಪ್ರೌಢಶಿಕ್ಷಣ ಫಲಿತಾಂಶ ಬಂದಿದೆ. ಅದರಲ್ಲೂ ಜ್ಞಾನಧಾಮ ಶಾಲೆಯ ವಿದ್ಯಾರ್ಥಿಗಳು ತ್ಯಾಮಗೊಂಡ್ಲ ಹೋಬಳಿಯಲ್ಲೇ ಉತ್ತಮ ಅಂಕ ಗಳಿಸಿ ಸಾಧನೆ ಮಾಡಿದ್ದಾರೆ. ಶಾಲಾ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಇತ ಕಾಲೇಜು ಪ್ರಾಂಶುಪಾಲ ಬಿವಿ ವೆಂಕಟೇಶಯ್ಯ ಮಾತನಾಡಿ, ಗ್ರಾಮೀಣ ಪ್ರತಿಭೆಗಳು ಉತ್ತಮ ಅಂಕದ ಹಲವಾರು ವರ್ಷಗಳಿಂದ ಗಳಿಸುತ್ತಾ ಬಂದಿದ್ದಾರೆ. ಇನ್ನು 95% ಅಧಿಕವಾಗಿ 15 ಮಂದಿ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಹಾಗೂ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಎಲ್ಲರ ಸಹಕಾರ ಮತ್ತು ಶಾಲೆಯ ಆಡಳಿತ ಮಂಡಳಿಯ ಸಹಕಾರ ಈ ಫಲಿತಾಂಶ ತರಲು ಸಹಕಾರಿಯಾಗಿದೆ ಎಂದರು. 21-22 ಶೈಕ್ಷಣಿಕ ಸಾಲಿನ ಜ್ಞಾನಧಾಮ ಶಾಲೆಯ ಫಲಿತಾಂಶ 100%, ಜೊತೆಗೆ 100% ಫಸ್ಟ್ ಕ್ಲಾಸ್ ಫಲಿತಾಂಶವನ್ನು ಬಂದಿದ್ದಾವೆ. ನಮ್ಮಲ್ಲಿ 63 ಜನ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ರು, ಇದರಲ್ಲಿ 51 ಜನ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ, ಇನ್ನುಳಿದ 12 ಜನ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಒಂದು ಫಲಿತಾಂಶಕ್ಕೆ ನಮ್ಮ ಹಗಲಿರುಳು ನಮ್ಮ ಬೆನ್ನೆಲುಬಾಗಿ ನಿಂತಹ ನಮ್ಮ ಆಡಳಿತ ಮಂಡಳಿಗೆ ಹಾಗೂ ನನ್ನ ಶಿಕ್ಷಕ ಬಂಧುಗಳಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ನಮಗೆ ಸಹಕಾರ ನೀಡಿದಂಥ ಎಲ್ಲ ಪೋಷಕರಿಗೆ ಈ ಒಂದು ಸುಸಮಯದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ. ಒಟ್ಟಾರೆಯಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎ ಗ್ರೇಡನ್ನು ತೆಗೆದುಕೊಂಡಿದೆ. ಅದು ತುಂಬ ಸಂತೋಷದಾಯಕವಾದಂಥ ವಿಷಯ. ಯಾಕೆಂತಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DDP ಆದಂಥ ಗಂಗಮಾರೇಗೌಡರು ಸುಮಾರು 10 ಆನ್ಲೈನ್ ಗೂಗಲ್ ಡಾಕ್ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡಿದರು. ಪ್ರತಿ ಸಲೀನೂ ಸುಮಾರು ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಜೊತೆಗೆ ಒಂದು 10 marks ವಿವರಣಾತ್ಮಕ ಉತ್ತರಗಳನ್ನಿರ್ತಕ್ಕಂಥ ಕ್ವಶನ್ಸನ್ನು ಕೊಡ್ತಿದ್ರು. ಈ ರೀತಿಯಾಗಿ ಒಂದು ಮೊದಲಿಂದಲೂ ಕೂಡ ಪ್ರಯತ್ನ ಮಾಡಿದ್ದರಿಂದ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಪ್ರಥಮ ಸ್ಥಾನದಲ್ಲಿ ಅಂದರೆ ಎ ಗ್ರೇಡನ್ನು ತೆಗೆದಿದೆ. ಇದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ಎಲ್ಲ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಕೀರ್ತಿ ಸಲ್ಲುತ್ತದೆ.
ಇನ್ನು 619 ಅಂಕ ಗಳಿಸಿದ ಚಂದನಾ ಬಿಎಂ ಮತ್ತು 616 ಅಂಕ ಗಳಿಸಿದ ಬಿಬಿ ಫಾತಿಮಾ, 615 ಅಂಕ ಗಳಿಸಿದ ಶಶಾಂಕ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಶಾಲಾ ಶಿಕ್ಷಕರ ಪರಿಶ್ರಮ ಹಾಗೂ ಪ್ರತಿದಿನದ ತರಗತಿ ಮತ್ತು ಕಠಿಣ ಪರಿಶ್ರಮ ಈ ಅಂಕ ಗಳಿಸಲು ಸಾಧ್ಯವಾಯಿತು. ಭವಿಷ್ಯದಲ್ಲಿ ವೈದ್ಯರಾಗುವ ಆಸೆಯನ್ನ ಈ ಟಾಪರ್ಸ್ ಅಭಿವ್ಯಕ್ತಿಸಿದರು. 619 ಮಾರ್ಕ್ಸ್ ಬಂದಿದೆ. ಫಸ್ಟ್ ಆಫ್ ಆಲ್ ನನ್ನ ಸ್ಕೂಲ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನನಗೆ ಅಂತ. ಬಟ್ ನಾವು ನಮ್ಮ ಎಸ್ ಎಲ್ ಸಿ ಬಂದುಬಿಟ್ಟು ತುಂಬ ಶಾರ್ಟ್ ಟೈಮಲ್ಲಿ ಆಗಿದ್ದು, ಅರ್ಧ ಆನ್ಲೈನಲ್ಲಿ ಕಲಿತು, ಅರ್ಧ ಆಫ್ಲೈನಲ್ಲಿ ಕಲಿತು. ನಾವು ಟೋಟಲಿ ಬಂದಿದ್ದು 9 months ಈ ಸ್ಕೂಲಿಗೆ ಬಂದಿದ್ದು. 9 months ಫುಲ್ ಮೆಮೊರಿ ಇದೆ. ಬಟ್ ಟೀಚರ್ಸ್ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ, ಟ್ಯೂಷನ್ ಮಾಡಿದ್ದಾರೆ, ಎಲ್ಲರೂ ಹೇಳ್ಕೊಟ್ಟಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವಿಷ್ಟು ತೆಗಿಬೇಕು ಅಂದರೆ ಟೀಚರ್ಸ್ ಸಹಾಯ ತುಂಬ ಜಾಸ್ತಿ ಇದೆ. ಮತ್ತು ನಮ್ಮ ಎಲ್ಲ ಟೀಚರ್ಸು ಅಷ್ಟೇ, ಹೆಂಗೆ ಮೋಟಿವೇಟ್ ಮಾಡಿದ್ರು ಅಂದರೆ ಹೆಂಗೆ ತೆಗಿಬೇಕು ಮತ್ತು ಮಾರ್ಕ್ಸ್ ಎಲ್ಲ ಹೆಂಗೆ ಬರಬೇಕು ಅಂತ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯೂಚರಲ್ಲಿ ಏನಾಗಬೇಕು ಅಂದರೆ IIT ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಮತ್ತು ಇಲ್ಲಿನ ಶಾಲೆ, ನಾವು ಬಂದಿದ್ದು 9 months ಆದ್ರೂ 9 months ಹೆಂಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ಫುಲ್ ಪ್ರಿಪೇರ್ ಆಗಿದ್ವಿ, ಫುಲ್ ಟೆನ್ಷನ್ ಆಗಿತ್ತು. SLC ಎಕ್ಸಾಮ್ ಹೆಂಗೆ ಬರಿತೀವಿ, ಹೆಂಗೆ ಮಾಡ್ತೀವಿ, ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇತ್ತು. ಬೆಳಗ್ಗೆ ಬೇಗ ಬರಬೇಕು, ಸಾಯಂಕಾಲ ಲೇಟಾಗಿ ಹೋಗಬೇಕು, ಅದ್ರ ಬಗ್ಗೆಲ್ಲ ಫುಲ್ ಫೋಕಸ್ ಮಾಡಿ ಓದಿದ್ವಿ. ಯಾವ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿದೆ? ನಂದು ಕೋರ್ ಸಬ್ಜೆಕ್ಟ್ ಎಲ್ಲ ಅದರಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಲಾಂಗ್ವೇಜಸ್ಸಲ್ಲಿ 6 marks ಹೋಗಿದೆ. ಸೈನ್ಸಲ್ಲಿ 100, ಸೋಷಲ್ 100, ಮ್ಯಾಥ್ಸ್ 100, ಕನ್ನಡ 122, ಇಂಗ್ಲೀಷ್ 99, ಹಿಂದಿ 98. ಈ ವರ್ಷ ಓದ್ತಾರೋ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಸ್ಟ್ ಇಯರ್ ಟಾಪರ್ಸ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರಿ, ಟೀಚರ್ಸ್ ಜೊತೆ ಫ್ರೆಂಡ್ಲಿ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೋಟಿವೇಷನಲ್ ಆಗಿರೋ ಸ್ಪೀಚಸ್ ನೋಡಿ ಟೀಚರ್ಸ್ ಮಾತನ್ನ ಜಾಸ್ತಿ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಚಂದನ್. ಚೈಲ್ಡ್ಹುಡ್ಡಿಂದ ಜ್ಞಾನಧಮ ಇನ್ಸ್ಟಿಟ್ಯೂಟಲ್ಲೇ ಎಲ್ಲ ಕಂಪ್ಲೀಟ್ ಮಾಡಿರೋದು. ಲೈಕ್ 10th ನಮಗೆ ಲಾಸ್ಟ್ 1 month ಮೇ ಬಿ 1 or 2 months ನಮಗೆ ಆನ್ಲೈನ್ ಕ್ಲಾಸಸ್ ನಡೀತು ಅಷ್ಟೇ. ಬಟ್ ಗೌರ್ಮೆಂಟ್ ನಮಗೆ ಕೊಡೋಕ್ಕಿಂತ ಮುಂಚೆ ಇದು ಬೇಡ ಆನ್ಲೈನ್ ಕ್ಲಾಸಸ್ ಸ್ಟಾಪ್ ಮಾಡಿ ಅಂತ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ನಮ್ಮ ಸ್ಕೂಲವರು ನಮಗೆ ಬೇಗ ನಮ್ಮ ಸ್ಕೂಲ್ ಕರೆಸ್ಕೊಂಡ್ರು, ನಮಗೆಲ್ಲ ಚೆನ್ನಾಗಿ ಪಾಠ ಮಾಡಿದ್ರು. ಲೈಕ್ ಎಲ್ಲ ಟೀಚರ್ಸ್ ತುಂಬ ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟರು. ನಮ್ಮ ಡೌಟ್ಸ್ ಎಲ್ಲ ಯಾವಾಗ ಬೇಕೋ ಆವಾಗ ಕ್ಲಿಯರ್ ಮಾಡಿದ್ರು. ಟೀಚರ್ಸ್ ಬಂದು ಸಪ್ರೇಟಾಗಿ ನಮ್ಮ ಜೊತೆ ಮಾತಾಡ್ತಾಯಿದ್ರು, ನಿಮಗೆ ಹೇಗೆ ಬೇಕು ಆ ಥರ ಹೆಲ್ಪ್ ತೊಗೊಳ್ಳಿ ನೀವು ಅಂತ. ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಐತೆ. ಮೇನ್ಲಿ ಜ್ಞಾನಧಮ್ಮ ಇನ್ಸ್ಟಿಟ್ಯೂಟ್ ಅಂದ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್. ಎಲ್ಲ ಲೈಕ್ ರೂರಲ್ ಏರಿಯಾಸ್ ಜಾಸ್ತಿ ಸ್ಕೂಲ್ಸ್ ಕಾಲೇಜಸ್ ಏನು ಅಷ್ಟು ಇಂಪ್ರೂವ್ಮೆಂಟ್ ಇರಲ್ಲ, ಬಟ್ ಈ ಸ್ಕೂಲ್ ಅಂದರೆ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ರೂರಲ್ ಸೈಡ್ ಇದ್ರೂ ಇಷ್ಟು ಡೆವಲಪ್ ಆಗೈತೆ. ನೆಲಮಂಗ್ಲ ಎಲ್ಲ ನೆಲಮಂಗ್ಲದಲ್ಲೂ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಾರೆ, ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾರೆ, ಎಲ್ಲ ಡೌಟ್ಸ್ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ, ನಮಗೆಲ್ಲ ಮೋಟಿವೇಟ್ ಮಾಡ್ತಾರೆ ಅಂತ. 616 ನನ್ನ ಟೋಟಲ್ಲು. ಮೇ ಬಿ ನಾನು ಇನ್ನು ತೆಗಿಬೋದಿತ್ತು. ಸ್ಕೂಲವರ ಎಫರ್ಟ್ಸ್ ತುಂಬ ಹಾಕೋರೆ ಟೀಚರ್ಸು, ಅವರು ನಾವು ಬೇಗ ಎದ್ದೋಡಿ ಬಂದು ನಮಗೂ ಇನ್ನೂ ಚೆನ್ನಾಗಿ ಕಲಿಸೋರೆ ಟೀಚರ್ಸ್, ಇನ್ನೂ ನಾವು ಎಫರ್ಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದಿತ್ತು. ಬಟ್ ಗುಡ್ ಸರ್, ಕೋವಿಡ್ ಆದಮೇಲೆ ಸರ್ ಗುಡ್ ರಿಸಲ್ಟ್ ಬಂದೈತೆ ಅಂದರೆ ಲೈಕ್ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಕೋವಿಡ್ ಆಯಿತು, ಎಲ್ಲರೂ ಆನ್ಲೈನ್ ಕ್ಲಾಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಓದೋದು ಬಿಟ್ಟಿದ್ರು. ಬಟ್ ಅವ್ರು ಆಫ್ಲೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಓದ್ಬೋದು. ಬಿಬಿ ಫಾತಿಮಾ. ಇದೇ ವೇಳೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿ ವಿತರಣೆ ಮಾಡಲಾಯಿತು. ಸಂಸ್ಥೆಯ ಕಾರ್ಯದರ್ಶಿ ರೇಖಾ, ಕೆಎನ್, ಶಿಕ್ಷಕರಾದ ಸತೀಶ್ ಕುಮಾರ್, ಶಿವಕುಮಾರ್ ಇನ್ನಿತರ ಶಿಕ್ಷಕರು ಇದ್ದರು. ತೆಗೆಗುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ದಾಬಸ್ಪೇಟೆ ಪಟ್ಟಣದ ಮಧ್ಯಭಾಗದಲ್ಲಿರುವ ಜನತಾ ಕಾಲೋನಿಯಲ್ಲಿ ಪ್ರಭಾವಿ ವ್ಯಕ್ತಿಯೋರ್ವ ಆತನ ಪ್ರಭಾವ ಬಳಸಿ ಸ್ಥಳೀಯರು ಓಡಾಡುವ ರಸ್ತೆಯನ್ನೇ ಒತ್ತುವರಿ ಮಾಡಿರುವುದಾಗಿ ಆರೋಪಿಸಿ ಆತನ ವಿರುದ್ಧ ಕ್ರಮ ಜರುಗಿಸಿ ನಮಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿ ವರ್ಗಕ್ಕೆ ಅರ್ಜಿ ಸಲ್ಲಿಸಿದರು. ಆದರೆ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ದೂರುದಾರರು ಲೋಕಾಯುಕ್ತ ಇಲಾಖೆಗೆ ದೂರು ಸಲ್ಲಿಸಿದರು. ಈ ಹಿನ್ನೆಲೆ ಲೋಕಾಯುಕ್ತ ಇಲಾಖೆಯ ಆದೇಶದಂತೆ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹೌದು, ದಾಬಸ್ಪೇಟೆಯ ಜನತಾ ಕಾಲೋನಿಯಲ್ಲಿ 1976ನೇ ಇಸವಿಯಲ್ಲಿ ಸರ್ಕಾರ ನಿರಾಶ್ರಿತರು ಹಾಗೂ ಬಡವರಿಗೆ ವಸತಿ ಕಲ್ಪಿಸುವ ಉದ್ದೇಶದಿಂದ ಸೋಂಪುರ ಗ್ರಾಮದ ಸರ್ವೆ ನಂಬರ್ 68ರ 2 acres 10 gunte ಜಾಗವನ್ನು ಖಾಸಗಿಯವರಿಂದ ಸರ್ಕಾರ ಖರೀದಿಸಿತು. ನಂತರ ರಸ್ತೆ ವಿಂಗಡಿಸಿ 60 ನಿವೇಶನಗಳನ್ನು ಸ್ಥಳೀಯ ಬಡವರಿಗೆ ನಿರ್ಗತಿಕರಿಗೆ ಹಂಚಿಕೆ ಮಾಡಲಾಗಿತ್ತು. ಆದರೆ ಇಲ್ಲಿರುವ ರಸ್ತೆಯ ಜಾಗವನ್ನು ಬಹಳ ಹಿಂದೆಯೇ ಪ್ರಭಾವಿ ವ್ಯಕ್ತಿ ಅವರ ಪ್ರಭಾವ ಬಳಸಿ ಅಧಿಕಾರ ವರ್ಗದ ಸಹಾಯದಿಂದ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದರು. ನಂತರ ಅಕ್ರಮ ಖಾತೆಯನ್ನು ಸಹ ಮಾಡಿಸಿಕೊಂಡು ಸ್ಥಳೀಯರಿಗೆ ಓಡಾಡಲು ರಸ್ತೆ ಇಲ್ಲದಂತೆ ಮಾಡಿರುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ.
ಇದು 1978-79 ಸುಮಾರಿನಲ್ಲಿ ಡಿ ಸಿ ಅವರು ಖುದ್ದು ನಿಂತು ಅಕ್ವೇಷನ್ ಮಾಡಿ ಉಚಿತ ಬಡ ಜನರಿಗೆ ನಿವೇಶನ ಹಂಚಿಕೆ ಮಾಡಿರ್ತಾರೆ. ಇದು ಹಂಚಿಕೆ ಮಾಡಿ ಸುಮಾರು 5-6 ವರ್ಷ ಆದಮೇಲೆ ಇವರು ಯಾರೋ ಪ್ರಭಾವಿ ವ್ಯಕ್ತಿಗಳಿಂದ ಇವರು 100 ಅತ್ತಡಿ ನಮಗೆ ಬರಬೇಕು ಅಂತ ಬರೆಸ್ಕೊಂಡು ಮಿಕ್ಕದವ್ರಿಗೆಲ್ಲ ಜನ ಮನೆ ಕಟ್ಟೋರಿರಲಿ ಮತ್ತು ಅವ್ರೆಲ್ಲರಿಗೂ ಅವ್ರಿಗೆ ಏನೇನು ಇದು ಮಾಡ್ಕೊಂಡು ಖಾತೆ ಕಂದಾಯ ಅಪ್ ಟು ಡೇಟ್ ಎಲ್ಲರೂ ಕಟ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಅದೆಲ್ಲ ಆದಾದಮೇಲೆ ಇವ್ರು ನಮಗೆ ಬರಬೇಕು 100 ಅತ್ತಡಿಯಲ್ಲಿ ಇಲ್ಲಿ ಯಾರೂ ಮನೆ ಕಟ್ಟಿಲ್ಲ ಹಂಗೆ ಅಂತೇಳಿ ಕೋರ್ಟಲ್ಲಿ ವಾದ ಮಾಡಿದ್ ಇದು ಮಾಡ್ತಾರೆ. ಇದಕ್ಕೆ ಇವ್ರಿಗೇನೇನು ಇವ್ರ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಫುಲ್ ಎಲ್ಲ ಫೋರ್ಜರಿ ಡಾಕ್ಯುಮೆಂಟ್ಗಳು, ಈ ಡಾಕ್ಯುಮೆಂಟ್ಗಳನ್ನ ಎಲ್ಲರನ್ನೂ ಪಂಚಾಯತಿಯಲ್ಲಿ ಹಿಂದೆ ಇದ್ದ ಅಧಿಕಾರಿಗಳು ಇವ್ರಿಗೆ ಶಾಮೀಲಾಗ್ಬಿಟ್ಟು ಇವ್ರು ಏನೇನು ಫೋರ್ಜರಿ ಡಾಕ್ಯುಮೆಂಟ್ ಬೇಕೋ ಅವರೆಲ್ಲ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡು ಇಲ್ಲಿ ನೋಡಿ ಲಾಸ್ಟ್ ಸತ ಇದ್ದಿದ್ದು ದಿನೇಶ್ ಅಂತ ಒಬ್ಬರು ಪಿಡಿವು ಈ ಸರ್ಕಾರಿ ಲೇಔಟ್ ಪ್ಲ್ಯಾನ್ನೇ ಇದು ಸರಿ ಇಲ್ಲ, ಈ ಪ್ಲ್ಯಾನೇ ಗೌರ್ಮೆಂಟ್ ಕಾಪಿನೇ ಇಲ್ಲ ಇದೆ ಅಂದ್ಬಿಟ್ಟು ನಾವು ಎಷ್ಟು ಸಲ ಕೇಳಕ್ಕೆ ಹೋದ್ರೆ ಧಮಕಿ ಹಾಕ್ತೀರಾ ರೌಡಿಗಳು ನೀವು. ಮೊದಲನೇ ವರ್ಲ್ಡು ಜನತಾ ಕಾಲೋನಿಗೆ ಸೇರಿರೋಂಥ ರಸ್ತೆ ಸರ್ ಇದು. ಇದು ಅವಾಗಿನ ಕಾಲಕ್ಕೆ 30-40 ವರ್ಷದ ಮುಂಚೆ ಖುದ್ದು ತಹಸೀಲ್ದಾರ್ ಸರೇ ಬಂದು ಇದನ್ನು ಅಪ್ರೂವಲ್ ಮಾಡಿ ಕೊಟ್ಟಿರೋಂಥ ಲೇಔಟ್ ಇದು. ಇದರೊಳಗೆ ಸುಮಾರು ಏನಿಲ್ಲ ಅಂತಂದರು ಸರ್, 15-20 ಮನೆಗಳಿದ್ದಾವೆ ಇಲ್ಲಿ. ಈ 20 ಮನೆಗೂ ರಸ್ತೆ ಇಲ್ಲ. ಈ ರಸ್ತೆ ಜಾಗನ ಇವರಿಗೆ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ಆಗಲಿ ಮತ್ತೊಂದಾಗಲಿ ಇದಕ್ಕೇನೂ ಸಹ ದಾಖಲೆ ಇಲ್ಲ. ಆದರೆ ಪಂಚಾಯತಿಯಲ್ಲಿ ದೊಡ್ಡ ದೊಡ್ಡವರ ಇಂಪ್ಲಿಮೆಂಟ್ಸ್ ಮುಖಾಂತರ ಇದನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಇದನ್ನು ಖಾತೆ ಮಾಡಿಸ್ಕೊಂಡಿದ್ದಾರೆ, ಅವ್ರ ಹೆಸ್ರಿಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕವ್ರ ಹೆಸ್ರಿಗೂ ಸರ್ ಇದು ಆಲ್ರೆಡಿ ಇಬ್ಬರೂ ಕೂಡ ಕಂದಾಯ ಪೇ ಮಾಡ್ತಾ ಇದ್ದಾರೆ. ನಾವು ಕೇಳ್ಕೊಳ್ತಾ ಇರೋದೇನು ಅಂತಂದರೆ ಅವ್ರ ಕೇಸ್ ಏನಾದರೂ ನಡ್ಕೊಂಡು ನಮಗೆ ಸಾರ್ವಜನಿಕರಿಗೆ ನಮಗೆ ರಸ್ತೆ ಬೇಕು. ಇಲ್ಲಿರೋಂಥವ್ರು ಸರ್ ಎಲ್ಲ ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ವರ್ಗದವ್ರು ಇದ್ದಾರೆ, ಐನೋರ್ಗಳ ಮನೆಯವ್ರು ಇದ್ದಾರೆ, ಇವರೆಲ್ಲ ಓಡಾಡೋಕ್ಕೆ ಸರ್ ಇದೆಲ್ಲ ಚರಂಡಿ ಮೇಲೆ ಓಡಾಡಬೇಕು ಅವರು. ಇಲ್ಲಿ ಓಡಾಡೋಕ್ಕೆ ಮೇನ್ ರಸ್ತೆ ಇಲ್ಲ. ನಾವು ಕೇಳ್ತಾ ಇರೋದೇನು ಅಂತಂದರೆ ಒಂದು ರಸ್ತೆ ಮಾಡಿಕೊಡಿ ಸರ್ಕಾರಿ ಸರ್. ಇಲ್ಲಿ ನೋಡಿ ಇದು ಅಪ್ರೂವಲ್ ಲೇಔಟು, ಇದು ಲೇಔಟ್ ಇದೆ ಸರ್, 20 ಅಡಿ ರಸ್ತೆ ಇದೆ ಇದು. ನಾವು ಕೇಳ್ತಾ ಇರೋದೇನು ಈ ರಸ್ತೆ ಒಂದು ಮಾಡಿಕೊಡಿ, ರಸ್ತೆ ಮಾಡಿಕೊಟ್ಟು 19 ಹೌದು ಸರ್ ಖಂಡಿತ. ಇದಕ್ಕಿಂತ ಮುಂಚೆ ಇದ್ದಂಥ ಅಧಿಕಾರಿಗಳು ಯಾರ್ದೋ ಒತ್ತಡಕ್ಕೆ ಮಾಡಿದ್ರೋ ಮತ್ತೊಂದಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಸರ್ ನಮಗೆ. ಆದರೆ ಅವರು ಡಾಕ್ಯುಮೆಂಟ್ಸ್ ಅವ್ರಿಗೂ ಮಾಡಿಕೊಟ್ಟಿದ್ದಾರೆ, ಇವ್ರ ಹತ್ರನೂ ಮಾಡಿಕೊಟ್ಟಿದ್ದಾರೆ. ಈಗಿರೋಂಥ ಅಧಿಕಾರಿಗಳು ಸರ್ ಇದನ್ನು ಬಡವ್ರಿಗೆ ಒಂದು ನ್ಯಾಯಯುತವಾಗಿ ಮಾಡಿಕೊಡ್ಬೇಕು. ಹಣದಾಸೆಗೋಸ್ಕರ 100% ಮಾಡಿಕೊಟ್ಟಿರೋದು. ಆಮೇಲಿಂದ ಇಲ್ಲಿ ಬರತಕ್ಕಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರನೇ ಮೇಲಧಿಕಾರಿಗಳಿಗೆ ಮೇಲೆ ಒತ್ತಡ ತರ್ತಾರೆ. ಅವ್ರು 100% ಅವ್ರ ಅಧಿಕಾರಿಗಳ ಮೇಲೆ ಒತ್ತಡ ತರೋದ್ರಿಂದನೇ ಪಾಪ ಅಧಿಕಾರಿ ಸರ್. ಇದಕ್ಕಿಂತ ಮುಂಚೆ ಇದ್ದವರು ಸರ್ ಯಾರು 100% ಬಂದೇ ಇಲ್ಲ, ಸ್ಪಾಟ್ಗೆ ಬರೋಂಥ ಕೆಲಸನೇ ಮಾಡಿಲ್ಲ ಸರ್. ಇವರೇ ಬಂದಿರೋದು, ಇವರೇ ಫಸ್ಟ್ ಬಂದು ಇಲ್ಲಿ ಮಾಡ್ಕೊಡ್ತೀವಿ 30 ವರ್ಷದಿಂದ ಬಗೆಹರಿದಿರೋದು, ನಾವು ಅಂತಂತವಾಗಿ ಮಾಡ್ಕೊಡ್ತೀವಿ ಅಂತ ಬಂದಿದ್ದಾರೆ ಸರ್. ಏನು ಹೋರಾಟ ಏನಿಲ್ಲ ಸರ್. ಈಗ ಆಲ್ರೆಡಿ ಇಲ್ಲಿ ಇದವರೆಲ್ಲ ಆಲ್ರೆಡಿ 30 ವರ್ಷದಿಂದ ಹಿಂಗೆ ಅವರೆ ಸುತ್ತು ಕಾಂಪೌಂಡ್ ಕಟ್ಟಿಸ್ಬಿಟ್ಟು ಸುತ್ತು ಇದೇನಿದೆ ಲೇಔಟಿಗೆ ಪೂರ್ತಿ ಇದು ಅಪ್ರೂವಲ್ ಮಾಡಿರೋ ಲೇಔಟಿಗೆ ಕಾಂಪೌಂಡ್ ಕಟ್ಟಿಸ್ಬಿಟ್ಟು ಇವ್ರನ್ನ ಒಳಗಡೆನೇ ದಿಗ್ಬಂದಿ ಮಾಡಿ ಇವ್ರನ್ನ ಒಳಗಡೆನೇ ಸಮಾಧಿ ಮಾಡಿಬಿಡೋಂಥ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಒಳ್ಳೇದಾಗ್ತದೆ ಸರ್. ಮಹೇಶ್ ಅಂತೇಳಿ. ಇನ್ನು ಪರಿಶೀಲನೆಗಾಗಿ ಸ್ಥಳಕ್ಕೆ ಬಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇಂದು ಲೋಕಾಯುಕ್ತ ಇಲಾಖೆ ಆದೇಶದ ಮೇರೆಗೆ ಇಲ್ಲಿನ ಸ್ಥಳೀಯರಿಗೆ ಸೂಕ್ತ ರಸ್ತೆ ಇಲ್ಲದ ಕಾರಣ ವರದಿ ಸಲ್ಲಿಸಲು ಆದೇಶ ನೀಡಿದ್ದರು. ಇಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿ ಮುಂಚೆ ಸರ್ಕಾರದ ವತಿಯಿಂದ ರಸ್ತೆಯ ಜಾಗವನ್ನು ಬಿಟ್ಟು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ರಸ್ತೆ ಒತ್ತುವರಿಯಾಗಿ ಬಹಳ ದಿನ ಕಳೆದಿದೆ. ರಸ್ತೆಯ ಜಾಗಕ್ಕೂ ಸಹ ಖಾತೆಯಾಗಿದೆ. ಇದರ ಒತ್ತುವರಿಯಾಗಿರುವ ಸಂಪೂರ್ಣ ವರದಿಯನ್ನು ಲೋಕಾಯುಕ್ತ ಇಲಾಖೆಗೆ ನೀಡುತ್ತೇವೆ. ಇಲ್ಲಿನ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸಕ್ಕೆ ಮುಂದಾಗುತ್ತೇನೆ ಎಂದರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವಿಶಂಕರ್ ಇಲ್ಲಿ ಆಲ್ರೆಡಿ 243/35/1/245 ಶೈಲಜಾ ಕೋಮು ರಾಜಣ್ಣ ಅವರ ಹೆಸರಿನಲ್ಲಿ ಖಾತೆ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ಇದ್ರ ಪ್ರಕಾರ ವಾಸ್ತು ದಾಖಲಾತಿಗಳನ್ನು ಪರಿಶೀಲನೆ ಪ್ರಕಾರ ಹಿಂದೆ ಕನ್ವರ್ಷನ್ ಆಗಿ ಪ್ಲಾನ್ ಕೂಡ ಆಗಿದೆ, ಗೆಜೆಟೆಡ್ ಕೂಡ ಆಗಿದೆ. ಅದ್ರ ಪ್ರಕಾರ ಸೈಟ್ ಕೂಡ ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ ವಿಲೇಜ್ ಪಂಚಾಯತಿಗೋಸ್ಕರ ಜಾಗ ಕೂಡ ರಿಸರ್ವ್ ಮಾಡಿದ್ದಾರೆ 18 ನಂಬರು ಅಂತ. ಆ ಖಾತೆ ನಂಬರು ಕೂಡ ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪರಿಶೀಲನೆ ಮಾಡಿದಾಗ ಅದು ಕೂಡ ಕಂಡುಬಂದಿರ್ತದೆ. ಈಗ ಸ್ಥಳಕ್ಕೆ ಮಾಜರಿಗೆ ಬಂದಾಗ ಈಗ ಆಲ್ರೆಡಿ ಈಗ ಅಲರ್ಟ್ ಮಾಡೋ ಇದು ಕೂಡ ಬೇರೆ ಇರ್ತದೆ. ಮತ್ತು ಅವರು ಈಗ ಶೈಲಜಾ ಯಾರಿದ್ದಾರೆ, ಶೈಲಜಾ ರಾಜಣ್ಣ ಅವರು ನಾವು ಕೂಡ ಖರೀದಿ ಮಾಡಿದ್ದೀವಿ ಅಂತ ಇದ್ದಾರೆ. ಅವರು ಕೂಡ ರೆಕಾರ್ಡ್ಸನ್ನ ತರೋದು ಕೇಳಿದೆ. ಈಗ ನಿನ್ನೆ ಫೋನ್ ಮಾಡಿದ್ದೀವಿ, ಪಿಕ್ ಮಾಡಿಲ್ಲ, ಈಗಲೂ ಫೋನ್ ಮಾಡಿದ್ದೀವಿ, ರಿಸೀವ್ ಮಾಡಿಲ್ಲ. ಹಾಗೆ ಅವರು ದಾಖಲಾತಿಗಳು ಕೋರ್ಟಲ್ಲಿದೆ, ಅದು ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಅವ್ರು ಹೇಳಿರ್ತಾರೆ. ಆದರೆ ಇಲ್ಲಿ ನಕ್ಷೆ ಪ್ರಕಾರ ದಾರಿ ರಸ್ತೆ ಕಂಡು ಬಂದಿರ್ತದೆ. ಈಗ ಗ್ರಾಮಸ್ಥರಿಗೆ ಹಿಂದೆ ಲೇಔಟ್ ಆಗಿದೆ, ಪ್ಲಾನ್ ಪ್ರಕಾರ ರಸ್ತೆ ಕಂಡು ಬಂದಿರ್ತದೆ. ಅದು ದಾಖಲಾತಿಗಳನ್ನೆಲ್ಲ ಸಲ್ಲಿಸಿ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ಕಡೆಯಿಂದ ಖಂಡಿತ ಒದಗಿಸ್. ಈಗ ನಕ್ಷೆ ಪ್ರಕಾರ ನೋಡಿದಾಗ ರಸ್ತೆ ಇದೆ ಅಂತ ಕಂಡು ಬಂದಿದೆ.
ಅದ್ರ ಪ್ರಕಾರ ಗ್ರಾಮಸ್ಥರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ಖಂಡಿತ ಲೋಕಾಯುಕ್ತರು ಕೂಡ ಸ್ಥಳಕ್ಕೆ ಹೋಗಿ ಒಂದು ಮಾಜರ್ ಮಾಡಿ ಅದನ್ನ ಸ್ಥಳ ಪರಿಶೀಲನೆ ಮಾಡಿ ವಾಸ್ತುಸ್ಥಿತಿ ಏನಿದೆ ಅದರ ರಿಪೋರ್ಟ್ ಕೊಡಿ ಅಂತ ಹೇಳಿದರೆ ಅದ್ರ ಪ್ರಕಾರ ನಾನು ಬಂದಿದ್ದೀನಿ ಇಲ್ಲಿ ವಾಸ್ತುಸ್ಥಿತಿ ಏನಿದೆ ಅದ್ರ ಪ್ರಕಾರ ಲೋಕಾಯುಕ್ತರಿಗೆ ರೆಕಾರ್ಡ್ಸನ್ನು ಸಲ್ಲಿಸ್ತೀನಿ. ಏನೇ ಆಗಲಿ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1 ಅಡಿ ಜಾಗವೂ ಸಹ ಚಿನ್ನದ ಬೆಳೆಯಾಗಿ ಮಾರ್ಪಟ್ಟಿದೆ. ಇಂತಹ ಒತ್ತುವರಿ ಪ್ರಕರಣಗಳು ಹಲವಾರು ಕಾಣಸಿಗುತ್ತವೆ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇಲಾಖೆ ಸ್ಥಳೀಯರಿಗೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ತಗ್ಗಿ ಕುಪೇ ಶ್ರೀಧರ್, ಅಮೋಘ್ ಟಿವಿ, ದಾಬಸ್ಪೇಟೆ. ಮುಂದಿನ ಪೀಳಿಗೆ ಬದುಕಲು ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಬಿಜೆಪಿ ಸರ್ಕಾರದಿಂದಲೇ ದೇಶದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ದೊರೆಯುತ್ತದೆ. ದೇಶದಲ್ಲಿ ಶಾಂತಿ ಅಭಿವೃದ್ಧಿ ಹೊಂದಬೇಕಾದರೆ ಬಿಜೆಪಿ ಗೆಲ್ಲಬೇಕು ಎಂದು ಮಾಜಿ ಶಾಸಕ ಮಂಜುನಾಥ್ ಗೌಡ ಕೋಲಾರದಲ್ಲಿ ಅಭಿಪ್ರಾಯಪಟ್ಟರು. ನಗರದ ಹೊರವಲಯದಲ್ಲಿರುವ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾನು ಬಿಜೆಪಿ ಪಕ್ಷಕ್ಕೆ ಸೇರುವುದಕ್ಕೆ ಮೂಲ ಕಾರಣ ದೇಶವನ್ನು ಚೌಕಿದಾರ್ ರೀತಿ ಬಿಜೆಪಿ ಕಾಯುತ್ತದೆ. ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ತಾನು ಪಕ್ಷಕ್ಕೆ ಬಂದಿದ್ದೇನೆ ಎಂದರು. ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕನಾದರೆ ಭ್ರಷ್ಟಾಚಾರ ಮುಕ್ತ ತಾಲೂಕನ್ನಾಗಿ ಮಾಡುತ್ತೇನೆ. ಪ್ರತಿ ಕೆರೆಯಲ್ಲೂ ನೀರು ತುಂಬುವ ಕಾರ್ಯವನ್ನು ಕೈಗೊಳ್ಳುತ್ತೇನೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಿಯಾಗದೆ ಮಾದರಿ ತಾಲೂಕನ್ನಾಗಿ ಮಾಡುತ್ತೇನೆ. ಇನ್ನು ಜಾಸ್ತಿ ಮಾಡ್ತೀವಿ. ಕೋರಾಗಿ ಈಚೆ ಕೆಳಗಡೆ ಹೋಗೋದು ಬೇಡ, ಇಂಡಿವಿಜುವಲ್ ಅವ್ರು ಹೇಳೋದು ಬೇಡ. ಕರೋನಲ್ಲಿ ನಾವೆಲ್ಲ ನೀವೆಲ್ಲ ಕೊಂಡೋಗ್ತೀವಿ, ಏನು ಮಾಡಬೇಕಾಗಿ ಅವ್ರವ್ರ ಮನೇಲಿ ಅವ್ರವ್ರಿಗೆ. ನಾನೇನಾರ ಕೊಟ್ಟರೆ ಏನಾರ ಮನೆಗೆಲ್ಲ ಆಗಿ ಉಳಿಯೋಕೆ ಕೊಟ್ಟರೆ ಪರವಾಗಿಲ್ಲ, ಇಲ್ಲ ಒಂದು ತಿಂಗಳು ಒಂದು ವರ್ಷಕ್ಕೆ ಆಗಂಗೆ ಕೊಟ್ಟರೆ ಪರವಾಗಿಲ್ಲ. 1 ಕೆಜಿ ಗೋಧಿ ಇಟ್ಟು 2 ಆ್ಯಪಲ್ಲು ಒಂದು ನೀರು ಬಾಟ್ಲು ಕೊಟ್ಬಿಟ್ಟು ಕರೋನ ಓಡಿಸ್ತೀವಿ ಸಾಧ್ಯ. ಇದೆಲ್ಲ ರಾಜಕೀಯ ಕೇಳ್ಕೊಳ್ಳೋದು. ಕರೋನ ನಾನೆಲ್ಲ ಗೆದ್ದಿರೋರು ಯಾರು ಮ್ಯಾಂಡೇಟ್ ಕೊಟ್ಟರೆ ಯಾರಿಗೆ ಜವಾಬ್ದಾರಿ ಯಾರು? ಯಸ್ ಟೇಕ್ ದ ಲೇಬಿಲಿಟಿ. ನಮ್ಮದು ಗೌರವ ಕೊಟ್ಟಿದ್ದಾರೆ. ಸುಧಾಕರ್ ಅಶೋಕ್ ಸಿಟಿ ರವಿ ಅಶ್ವತ್ ನಾರಾಯಣ ಸಿ ಎಂ ಉಮೇಶ್ ಅವರು ನಾವು ಸೋತಾಗ ನಮ್ಗೆ ಗೌರವ ಕೊಟ್ಟು ಮನೇಲಿ ಖುಷಿ ನಮ್ಮ ಗುರಿಯಾಗಿತ್ತು. ಭವಿಷ್ಯ ಸಂಘಟನೆಗೆ ಜವಾಬ್ದಾರಿ ಕೊಡ್ತಾರೆ ಅಂತ ಹೇಳಿ ಬರ್ತಾ ಇದೆ ಸರ್. ಹೌದು ಸಂಘಾಧ್ಯಕ್ಷರ ಅಂತೇನು ಅದು ಅವಶ್ಯಕತೆ ಇಲ್ಲ. ಭವಿಷ್ಯ ಸಂಘಟನೆ ಅಂದರೆ ಬರೀ ಮಾಲೂರು ಸಂಘಟನೆ ಮಾಡ್ತಾರೆ. ಈಗ ಕೆ ಜಿ ಎಫ್ ಅಲ್ಲಿ ನಾವೆಲ್ಲ ಹೋದರೆ ಅನುಕೂಲ ಆಗುತ್ತೆ. ಹೊರತುರ್ ಪ್ರಕಾಶ್ ಅವ್ರು ಮಾಲೂರಿಗೆ ಬಂದರೆ ನಾನು ಇನ್ನಷ್ಟು ಬಲ ಕೊಡ್ತಾರೆ. ನಾವಿಲ್ಲ ಅವರು ಸಹ ಒಬ್ರಿಗೊಬ್ರು ಸೇಫ್ ಮಾಡ್ತಾರೆ. ಎಲ್ಲ ತಾಲೂಕಲ್ಲಿ ಇವತ್ತು ಬಿ ಜೆ ಪಿ ಒಂದು ಎಮ್ ಎಲ್ ಎ ಇಲ್ಲ. ನಿಮಗೆ ಪ್ರಾಮಿಸ್ ಮಾಡ್ತೀನಿ 100 MLA ಮೇಲೆ ಕೋಲಾರದಲ್ಲಿ ಬರ್ತೀವಿ. ಚಾನ್ಸಸ್ ಜಾಸ್ತಿ ನಮ್ಮ ಆತ್ಮೀಯರ ಥರ ನಂಬಿಕೆ ಇದೆಲ್ಲ. ಆತ್ಮೀಯರು ಫ್ರೆಂಡ್ಸ್ ಎಲ್ಲರೂ ಇದೆ. ಇಂಡಿವಿಜುವಲ್ ಡಿಸಿಷನ್ಸ್ ಇರುತ್ತೆ ಮಾತಾಡ್ತೀವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಮುತ್ಕಪಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ವಿಧಿವಶರಾಗಿ ತೆರವಾಗಿದ್ದ ಸ್ಥಾನಕ್ಕೆ ಇದೇ ತಿಂಗಳು 19ರಂದು ಚುನಾವಣೆ ನಡೆದಿತ್ತು. ಇಂದು ಫಲಿತಾಂಶ ಹೊರಬಿದ್ದಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮತ ಎಣಿಕೆ ನಡೆಯಿತು. ಒಟ್ಟು 723 ಮತಗಳಿದ್ದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಶ್ಯಾಮಲಮ್ಮ 291 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಶ್ವಿನಿ 367 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಇನ್ನು ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡ ಹರೀಶ್ ರೆಡ್ಡಿ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಮತದಾರರು ನಮಗೆ ಮತಗಳನ್ನ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಈ ಗೆಲುವು ಮುಂದಿನ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕ ರಮೇಶ್ ಕುಮಾರ್ ಗೆಲುವಿಗೆ ಮುನ್ಸೂಚನೆ ಎಂದರು. ನಮ್ಮ ಮುಖಂಡರಾದಂತಹ ರಮೇಶ್ ಕುಮಾರ್ ಅವರಿಗೆ ಅವ್ರ ಧನ್ಯವಾದಗಳು. ಅವರು ಮಾಡಿರ್ತಕ್ಕಂಥ ಕೆಲಸಗಳು ಕಾರ್ಯಗಳು ಇವತ್ತು ನಮಗೆ ಜಯಶೀಲರಾಗಿ ಮಾಡಿರೋ ರಮೇಶ್ ಕುಮಾರ್ ಆಶೀರ್ವಾದ. ಅದಕ್ಕಿಂತ ನಮ್ಮ ಮುಖಂಡರು ಮುತುಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಮುಖಂಡರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಆ ಒಗ್ಗಟ್ಟು ಕೆಲಸನೇ ಇವತ್ತು ನಮ್ಗೆ ಎಷ್ಟು ಲೀಡ್ ಬಂದಿದೆ ಅಂತ ತೋರಿಸಿದೆ. ಇದು ನಮ್ಮ ರಮೇಶ್ ಕುಮಾರ್ ಎಮ್ ಎಲ್ ಎ ಎಲೆಕ್ಷನ್ಗೆ ಫಸ್ಟು
ಇದೇ ಪುನಾದಿ ಪುನಾದಿ ಇದೆ ಇದೇ ಮೆಟ್ಲು ಅನ್ಕೋಬೇಕು. ಒಂದೇ ಗೆಲ್ಲುವಂಥದಕ್ಕೆ ಇದೇ ಮೊದಲನೇ ಮೆಟ್ಲು ಅಂತ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಮುಖಂಡರು, ನಮ್ಮ ಮುತುಪಲ್ಲಿ ಪಂಚಾಯಿತಿ ವೋಟರ್ಸು ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಪಂಚಾಯಿತಿ 20 ವರ್ಷದ ಏನಿತ್ತೋ ಅವ್ರು ಮಾಡದೇ ಇರತಕ್ಕಂಥದ್ದು ನಮ್ಮ ರಮೇಶ್ ಆಗ್ಬೋದು, ಈಗಿರ್ತಕ್ಕಂಥ ಚನ್ನಪ್ಪ ಮೇಷ್ ಆಗ್ಬೋದು, ಅವರು 20 ವರ್ಷದಲ್ಲಿ ಮಾಡ್ತಿರ್ತಕ್ಕಂಥದ್ದು ನಾವು 2.5 ವರ್ಷದಲ್ಲಿ ತೋರಿಸಿದ್ವಿ. ನಮ್ಮ ನಾಯಕರು ಒಂದೇ ಹೇಳಿದ್ದಾರೆ, ನಮ್ಮ ನಾಯಕರು ರಮೇಶ್ ಕುಮಾರ್ ಒಂದೇ ಮಾತು ಹೇಳಿದ್ದಾರೆ. ಈ ಮನೆ ವಿಚಾರದಲ್ಲಿ ಆಗ್ಬೋದು, ನೀರು ವಿಚಾರದಲ್ಲಾಗ್ಬೋದು, ರೋಡ್ ಆಗ್ಬೋದು, ಪಾರ್ಟಿ ಪಂಗಡ ನೋಡಬೇಡಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಜಾತಿ ನೋಡಬೇಡಿ, ಮನೆ ವಿಚಾರದಲ್ಲಿ ಎಲ್ಲರನ್ನೂ ಕುಳಿಸ್ಕೊಂಡು ಅವರು ಇವರು ನನಗೆ ಮತ ಹಾಕಿರ್ಬೋದು ಆಗದೆ ಇರ್ಬೋದು, ಮನೆಗಳು ಮಾತ್ರ ಯಾರು ಬಡವರಿದ್ದಾರೋ ಅವ್ರಿಗೆ ನೋಡಿ ಅಂತ ಹೇಳಿದ್ದಾರೆ. ನಾವು ಪಾರ್ಟಿ ನೋಡ್ತಾ ಇಲ್ಲ, ಪಂಗಡ ನೋಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ಸಮಬಾಳು ಸಮಪಾಲು ನೋಡ್ತಾ ಇದ್ದೀವಿ. ಆ ಆಶೀರ್ವಾದನೇ ಇವತ್ತು ತೋರಿಸ್ತಾ ಇದೆ. ನಮ್ಮ ನಾಯಕರು ನಮ್ಮ ಜೊತೆ ಇದ್ದಾರೆ, ನಮ್ಮ ನಾಯಕರ ಆಶೀರ್ವಾದನೇ ನಮಗೆ ಆಗಿರೋದು. ಜೈ ರಮೇಶ್ ಕುಮಾರ್. ಇನ್ನು ಮತ ಎಣಿಕೆ ಕೇಂದ್ರದ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆರಕ್ಷಕ ವೃತ್ತ ನಿರೀಕ್ಷಕರಾದ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಭದ್ರತೆಯನ್ನ ಕಲ್ಪಿಸಿದ್ದರು. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸ್ಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.